ಇವರು ನಿನ್ನೆ ಎಲ್ಲ ಟ್ರಿಪ್ ಹೋಗಿದ್ರು ಗೈಸ್ ನೋಡಿ, ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಸ್ಕ್ರೀನ್ ಅಂಗಡಿಗೆ ಬಂದಿದೀವಿ, ಎಲ್ಲಾನು ಮಧುರ್ನ ಕೇಳಿ ಕೇಳಿ ತಗೋತಾ ಇದೀನಿ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋತಾ ಇದೀನಿ ಗೈಸ್, ನಮ್ಮ ಅಣ್ಣನ ದುಡ್ಡನ್ನ ಉಳಿಸ್ತಾ ಇದೀನಿ ನಾನು. ತುಂಬಾ ಉಳಿಸ್ತೀಯ, ತಂಗಿ ಇರ್ಬೇಕು. ನಿಧಾನ ಗುದ್ಗಿದ್ ಬಿಟ್ಟಿ ಗೈಸ್, ಇಷ್ಟು ಸಾಮಾನ್ ದಿಶಾರ್ ಮನೆಗೆ ಹೋಗ್ಲಾ ಅಂತ ಅಂದೆ, ಹ್ಞೂ ಅನ್ಬಿಟ್ಟ. ಹಂಗ ಅನ್ನೋನಲ್ಲ, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶಾ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಗೈಸ್, ಸೊ ನಮ್ಮ ಊರ್ ಮನೆಗೆ ನೋಡಿದ್ದೀರಾ ಪೂಜೆ ಆಗಿದೆ, ಹಾಗಾಗಿ ಐಟಮ್ಸ್ ಎಲ್ಲಾನು ಹಾಕ್ತಾ ಇದ್ದೀವಿ. ಮನೆಗೆ ಒಂದು ಐಟಮು ಹಾಕಿಲ್ಲ ಗೈಸ್, ನಿಖಿಲ್ ರವೀಂದ್ರ ಅವರು. ಸೊ ಹಾಗಾಗಿ ಇವತ್ತು ಒಂಥರ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಇದು. ನಮ್ಮ ಜೊತೆ ಇದ್ದಾರೆ ನಿಖಿಲ್ ರವೀಂದ್ರ. ಸೊ ನಾನು ಇವತ್ತು ಬಂದಿರೋದು ಮನೆಗೆ, ಈ ಮನೆಗೆ ನಾನು 3 ದಿನದಿಂದ ಅಲ್ಲೇ ಇದ್ದೀನಿ, ದೀಪ ಹಚ್ಕೊಂಡು. ಇನ್ನೂ 2 ದಿನ ಅಲ್ಲೇ ಇರಬೇಕು, ಎದ್ದೊಯ್ತಾನೆ ಅಲ್ಲೇ ಇರಬೇಕು ಗೈಸ್. ಸೊ ಇವರು ನಿನ್ನೆ ಎಲ್ಲ ಟ್ರಿಪ್ ಹೋಗಿದ್ರು ಗೈಸ್ ನೋಡಿ, ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಸೊ ಎಲ್ಲಿಗೆ ಹೋಗಿದ್ರಿ? ಎಚ್ ಡಿ ಕೋಟೆ. ಎಲ್ಲಿ ಸಫಾರಿಗೆ ಹೋಗಿದ್ದಾರೆ ಗೈಸ್, ನಮ್ಮನ್ನ ಬಿಟ್ಬಿಟ್ಟು. ನಾನು ಮಧು ಹೋಗ್ಬೇಕು ಅಂತೆಲ್ಲ ಹೇಳಿದ್ವಿ, ಕರ್ಕ ಹೋಗಿ ರಿಟರ್ನ್ ಕರ್ಕ ಬಂದಿದ್ರು, ಇವ್ರು ಹೋಗ್ಬಿಟ್ಟಿದ್ದಾರೆ. ಎಷ್ಟು? 10 ಜನ ಫುಲ್ಲು. ನೆನ್ನೆ ಜಿಂಕ್ಚಕ್ ಜಿಂಕ್ಚಕ್ ನೋಡಿ, ಹುಲಿ ಕಾಣಿಸ್ತು. ಹಾ, ಸ್ಟೋರಿ ಎಲ್ಲ ನೋಡಿದೆ, ಹುಲಿ ಆನೆ. ಎಷ್ಟಾಯ್ತು? 3,000 ಅಷ್ಟೊಂದು ಜೀಪಲ್ಲಿ. 3,000 ಪರ್ ರೆಡ್. ಎಷ್ಟಾಯ್ತು? 3,000. 30,000 ಒಂದು ಜೀಪ್ ಫುಲ್ ನಿಮಗೆ. ನಂಗೂ ಆಸೆ ಗೈಸ್, ನಂಗೆ ಸಫಾರಿಗೆಲ್ಲ ಹೋಗಕ್ಕೆ ತುಂಬ ಇಷ್ಟ, ಕರ್ಕೊಂಡೆ ಹೋಗಲ್ಲ ಅಂತಾನೆ. ಇವ್ನು ಮಾತ್ರ ಹೋಗ್ಬಿಟ್ಟು, ಅವನಿಗೆ ಹೆಂಗೆ ಸಡನ್ ಪ್ಲ್ಯಾನ್? ಏ, ನಾನಲ್ಲ, ಅವರು ಪ್ಲ್ಯಾನ್ ಮಾಡಿದ್ದು, ಫ್ರೆಂಡ್ಸ್ ಬಂದವರು. ಓಕೆ, ಸೊ ಇವಾಗ ಹೋಗೋಣ ಶಾಪಿಂಗ್. ಸಂಜೆ ಮೇಲೆ ಟೈಮ್ ಆಯ್ತು, ನಾನು ಇವಾಗ ಅಲ್ಲಿಗೆ ಹೋಗಿ ದೀಪ ಹಚ್ಬೇಕು. ಸೊ 7 ಗಂಟೆ ಅಷ್ಟರಲ್ಲಿ ನಾನು ಮನೆಗೆ ಹೋಗ್ಬೇಕು. ಗುಂಡ ಅವರೇ, ಇವನು ಅವನಂತೂ ಗಲೀಜು, ಇಬ್ರು ಸ್ನಾನ ಮಾಡಿಸಿ ಹೋಗಿ. ಹಾಯ್ ಜಂಬು ಒಂಗಲ್ಲಿ, ಇವನ್ಗೆ ಹಿಡ್ಕೊಂಡು ಏನಾರು ಮಾಡ್ಬಿಡೋಣ, ಅಷ್ಟು ಕೋಪ ಬರ್ಸ್ತವನೆ. ಏನಾ, ನಾನು ಅವನ್ನ ಮಾತಾಡಿಸ್ತಾ ಇರೋದು. ಚಂಪಮ್ಮ ಹಾಯ್, ಹಾಯ್ ಮಾಡು ಮಧುಗೆ. ನೋಡಿ, ಇಲ್ಲೇ ತಟ್ಟೆ, ಅಲ್ಲೂ ತಟ್ಟೆ, ಅಲ್ಲೂ ತಟ್ಟೆ, ಎಲ್ಲೆಲ್ಲೂ ಇವಂದೇ ಇವ್ರದೇ ಊಟ ಗೈಸ್. ಇವನು ಬರ್ತಾ ಇಲ್ಲ ಗೈಸ್, ಅಲ್ಲಿಗೆ ಪಕ್ಕ. ಇವಾಗ ಅಲ್ಲಿ ಸಿದ್ರಾಮುಂಡಿಯಿಂದ ಕರ್ಸ್ಕೊಂಡ ತಕಬರದ ಬಾ ಅಂತ. ನಾನು 35 ಕಿಲೋಮೀಟ್ರಿಂದ ಬಂದಿದ್ದೀನಿ, ಬಂದರೂ ಪ್ರಯೋಜನ ಇಲ್ಲ, ಬರಬೇಕು ಅಲ್ಲಿ. ನಾನು ದಿಶೆ ಹೋಗಿ ತಗೋತಾ ಇರ್ತೀವಿ, ಬರಬೇಕು. ಬಿಲ್ ಪೇ ಮಾಡಕ್ಕೆ ಕಾಯ್ತಾ ಇರ್ತೀನಿ, ಹಂಗೆ ಇಟ್ಕೊಂಡಿರ್ತೀನಿ. ಆಯಿತು, ಓಕೆ, ಬಾಯ್. ಬಾ ನೆಡಿ, ಸ್ಟಕ್ ಏನಾಗ್ಬೇಡ. ಹಾಯ್ ಬಾಯ್. ಪ್ರತಿ ಒಂದೊಂದು ತಿಂಗಳು ಬಿಟ್ಬಿಟ್ಟು ಸಿಗ್ತಾವಳೆ ನೋಡಿ ಗೈಸ್. ಎಷ್ಟು? 1 ತಿಂಗಳು ಮೇಲೆ 2 ದಿನ ನೋಡಿ ನನ್ನ ಡೇಟ್ ಎಲ್ಲ. ನೀವು ಸೊ ಇವತ್ತು ಇವರಿಗೆ ರಿಸಲ್ಟ್ ಸಿಕ್ಕಿದೆ. ಸೊ ಡಿಸ್ಟಿಂಕ್ಷನ್ ತೆಗ್ದಿದ್ದಾರೆ ಡಿಗ್ರಿಲಿ, ಕಂಗ್ರಾಟ್ಸ್. ಸೊ ಸ್ಕಾಲರ್ಶಿಪ್ಗೆ ಇವತ್ತೇ ಹೋಗಿ ಅಪ್ಲೈ ಮಾಡಿದ್ದಾರೆ. ಎಂತ ದೊಡ್ಡವ್ರು ನೋಡಿ ಗೈಸ್, ಸ್ಕಾಲರ್ಶಿಪ್ ಬಂದಿತ್ತು ನಂಗು. ಎಷ್ಟು? 3,000. 3,000 3 ನಿಮಿಷಕ್ಕೆ ಬರ್ತಾರ ನೀನು. ನಡೀಗ ಎಲ್ಲ ಐಟಮ್ಸ್ನು ಪ್ಯಾಕ್ ಮಾಡಿಸು. ವೆಲ್ಕಮ್. ನಾನೇ ತಗೊಳ್ತೀನಿ ನೋಡಿ, ನಿನ್ನ ಮಕ್ಳಿಗೈತವೆ ತಗೋ. ಅವಾಗ್ಲಿಂದ ಎತ್ತಾಕಿದ್ದೇ ಆಯ್ತು, ಎಲ್ಲ ಹೊಡೆದಾಕ್ತವಳೆ ಸ್ಟೋರಲ್ಲಿರುತ್ತೆ. ಇವಾಗ ಈ ಥರ ಬಾಕ್ಸು 4 ಸೈಜ್ದು 6 ತಗೊಂಡಿದ್ದೀನಿ. ನಮ್ಮ ಅಜ್ಜಿ 12 ತಗೋಬಾ ಅಂದ್ರೆ ಮಧು 6 ತಗೋಬಾ. ಇವಾಗ ಮಧು ಮತ್ ಕೇಳ್ತಾ ಇದ್ದೀನಿ ಗೈಸ್, ಯಾಕೆ ಯಾಕೆ ಅಂದ್ರೆ ಅವರೇ ಅಲ್ವಾ ಮದ್ವೆ ಆಗ ಮನೆಗೆ ಹೋಗೋದು. ಸೊ ನಾವು ನಮ್ಮ ಅಜ್ಜಿ ಇದೇನಾಗ್ಬೇಕು ಹೇಳು, ಅವ್ರ ಸಂಸಾರ ಮಾಡೋರು. ಸೊ ಹಾಗಾಗಿ ಇಷ್ಟು ತಗೊಂಡಿದ್ದೀನಿ. ಪ್ರೈಸು ಓಕೆ, ರೀಸನಬಲ್ ಪ್ರೈಸೇ ಅನ್ಸುತ್ತೆ. ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ನಿಜ ಅವರೇ? ಎಷ್ಟಾಯ್ತು? 3,500 ಬಾಕ್ಸ್ಗಳಿಗೆ. ಇಷ್ಟಕ್ಕೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋತಾ ಇದೀನಿ ಗೈಸ್, ನಮ್ಮ ಅಣ್ಣನ ದುಡ್ಡನ್ನ ಉಳಿಸ್ತಾ ಇದ್ದೀನಿ ನಾನು. ತುಂಬಾ ಉಳಿಸ್ತೀಯ, ತಂಗಿ ಇರಬೇಕು.
ಎಲ್ಲರೂ ಇಂಥ ತಂಗಿ ಇರ್ಬೇಕಂತ ನಮ್ಗು ರೀಲ್ಸು ಮೀಮ್ಸ್ ನೋಡಿ ನೋಡಿ ಸಾಕಾಯ್ತು. ಏನನ್ನಿಸ್ತು, ನಮ್ಮ ಅಣ್ಣನ ಫಂಕ್ಷನ್ ಬಂದಿಲ್ಲ ಗೈಸ್ ಇಳು ಯಾವ್ದಕ್ಕೂ ಮುಂದಕ್ಕೂ ಕರ್ದೆ ಇಲ್ಲಿ ಕೂರ್ಸ್ಕಳ್ಳ. ನಾನ್ ಕುತ್ಕ ಬತ್ತಿದ್ದೆ ಕಣೆ ಇದ್ರಲ್ಲಿ ಚಿಕ್ಕವಳಿದ್ದಾಗ. ಬಾ ಇನ್ನೊಂದೆರಡು ವರ್ಷ ಕೂರ್ಸ್ಕೊಳ್ವೆ ಬಾ. ಡಿಸಪಾಯಿಂಟ್ಮೆಂಟ್ ಹಿಂಗಾಗಿ ಬರ್ತಿತ್ತು. ಇದು ಅಕ್ಕಿ ಡಬ್ಬ ಬೇಕು ಅಂತ ಅಂದ್ರೆ ಇದೊಳಗೆ ಇಷ್ಟ ಆಗ್ತಾ ಇಲ್ಲ, ಕಲರ್ ಮ್ಯಾಚ್ ಆಗಲ್ಲ. ಇದು ಎಲ್ಲ ಫುಲ್ ತೋರ್ಸಾಕ್ಬಿಡ್ತೀನಿ. ಏನಾಗ್ತಾರೆ ನೋಡು, ಅದಕ್ಕೆ ಏನಾಗ್ತಾರೆ ಹೇಳು ನೋಡೋಣ. ಅರ್ಶಿನ ಮಸಾಲೆ ಐಟಮ್ಸ್. ವಾವ್, ಅದಕ್ಕೆ ಹೇಳೋದು ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಡಬ್ಬ ನೋಡು ಅಂತ. ಇದು 9.25, 9.85 ದೊಡ್ಡದಿತ್ತು. ಬರೀ 50 ರೂಪಾಯಿಗೆ ಎಷ್ಟು ಡಿಫ್ರೆನ್ಸ್ ನೋಡಿ. ಅರೆ ಅದು ಬಾರ ಆಯ್ತು ಗೈಸ್, ಬೇಡ ನಮ್ಮ ಅಜ್ಜಿಗೆ ಎತ್ತಕ್ಕಾಗಲ್ಲ ಅಂತ ಇದ್ದು ಬೇಕು ಅಂತಂದು. ಅಲ್ಲ ಬಂದಾಗಿಂದ ನೋಡ್ತಾ ಇದ್ದೀನಿ ಎಲ್ಲನೂ ಬಿಡಿಸ್ತಾಳೆ, ಯಾರು ಬಂದು ನೋಡ್ತಾ ಇಲ್ಲ. ನೋಡ್ಬಿಟ್ಟು ಉಗಿಬೇಕು ಹಣ್ಣಿಡಕ್ಕೆ ಗೈಸ್. ಒಂದು ಯಾವ್ದಾರು ಒಂದು ಎತ್ಕೊಂಡ್ರೆ ದೊಡ್ಡದಾಯ್ತು ಅಂತೇಳಿ, ಯಾವ್ದಾರು ಒಂದು ಎತ್ಕೊಂಡ್ರೆ ಚಿಕ್ಕದಾಯ್ತು ಅಂತೇಳಿ. ಅವಳಗದು ಅದು ಸಿಗ್ತಾ ಇಲ್ಲ ಅವಳ ಎಕ್ಸ್ಪೆಕ್ಟೇಷನ್ಸ್. ಅಲ್ಲಿ ಮೇಲೆ ಇರ್ಬೇಕು ನೋಡವ, ನೋಡಿ ಗೈಸ್ ಇದೆಯಾ ಅಂತ. ಗ್ರೀನ್ ಕಲರ್ ಕ್ಯಾಪ್ ಬರಲ್ಲ, ನಮ್ಮ ಅಜ್ಜಿಗೆ ರೌಂಡ್ ಬೇಕಂತ. ಅಲ್ಲೊಂದೈತೆ ನೋಡು, ಅದು ಇದು ಗ್ರೀನ್ ಎಡ್ಸಲ್ವಾ. ಇವ್ ಭಾರಿ ಉದ್ದವಳೆ ನೋಡಿ, ಎಡ್ಸ್ಬಿಡುತ್ತೆ ಎಡ್ಸು. ಉದ್ದ ಇದೀನಿ ಎತ್ತು. ಓ ಓ ಬರೀ ಇದೇ ಐತ್ ನಮ್ದು ನೋಡಿ. ಬಾಹುಬಲಿ 3 ಎತ್ತ ಇದಾರೆ. ನಿಧಾನವೇ ಪ್ರಧಾನ. ಒಂದೊಂದು ತೆಗಿಬೇಕು ಚಿಕ್ಕದು. ಎಷ್ಟು? 600 ರೂಪಾಯಿ. ಇದು 800 ತಾನೆ ನೋಡಿ. ಅವಳಗ್ ಸ್ನಾನ ಮಾಡಕ್ಕೆ ಯಾವ ತರ ಬೇಕು ಅಂತ ನೋಡ್ಕೊಂತ. ದುಡ್ಡೇ ಇಲ್ಲ ಕಡೆ ಹಿಂದೆ ನೋಡು. ಇಲ್ಲ ನಿಧಾನ ಗುದ್ಗಿದ್ಬಿಟ್ಟೈ ಗೈಸ್. ಇಷ್ಟು ಸಾಮಾನು ಎಷ್ಟು ಗಂಟೆಗೆ ಬಂದಿದ್ ನಾವು? 3 ಇಲ್ಲಿ ಇವಾಗ 6:45. ನೀನು ಎಷ್ಟು ಗಂಟೆಗೆ ಗೊತ್ತಾ ಬಂದಿದ್ದು? 5:00. ತಳ್ಳೆ 5 ಗಂಟೆಗೆ ಬಂದಿದ್ದು ಗೈಸ್. ಈಗ 6:30. ಏನು ಏನು 5 ಗಂಟೆಯಲ್ಲಿ? ಮಾಡಿದ್ದು ನಾನು ಬಂದಿದ್ದು ಇನ್ನೂ ಏನಾದ್ರು ತಗೋಬೇಕು ಅನ್ನಿಸ್ತಾ ಇದೆ. ಅದು ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ನೋಡೋಣ. ಸಾಕಿಷ್ಟೇ, ಇನ್ನು ಮಿಕ್ಕಿದ್ದು ನಮ್ಮಣ್ಣ ಬಂದು ತಗೋತಾನೆ ಗೈಸ್. ಈಗ ಆಟೋ ಮಾಡಿ ಕಳಿಸ್ಬೇಕಂತೆ, ಅವನಿಗೆ ಬರಲ್ವಂತೆ. ನಾನು ಸಿದ್ರಾಮುಂಡಿಗೆ ಹೋಗೋಕ್ಕಾಗಲ್ಲ, 7 ಗಂಟೆ ಆಗೋಯ್ತು. ಇಷ್ಟೊತ್ತಲ್ಲಿ ಹೋದ್ರೆ ನಮ್ಮ ಚಿಕ್ಕಪ್ಪ ಅಷ್ಟು ಇಲ್ಲಿಗೆ ಬಂದ್ವಿ. ಬಟ್ಟೆ ಕಡೆ ಇದಕ್ಕೊಂದು 2 ಅವರ್ ಅಷ್ಟೇ ಗೈಸ್. ನಾನು ತುಂಬ ಅನ್ಕೊಂಡಿದ್ದೆ ಅಷ್ಟೊಂದು ಅಷ್ಟಲ್ಲ. ಕಡೆಯದಾಗಿ ನಮ್ಮನ್ನು ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ, ಹೆಂಗೆತ್ಕೋಗೋದು ಆಟೋ? ಹಲೋ ಶೀತ ಐತೆ, ಹೆಂಗ್ ಆಡಿಸ್ತಾಳು ನೋಡಿ ಗೈಸ್. ಒಳ್ಳೆ ಮುದುಕಿ ಆಗ್ಬಿಟ್ಟವಳೆ. ಈಗ್ಲೇ ಕೆಲ್ಸ ಮಾಡಿ ಬಗ್ದ್ರೆ ಸಾಕು, ಅದ್ ನೋವು ಇದ್ ನೋವು. ಅದಕ್ಕೆ ತಿನ್ನಿ, 5 ಚೀಲ ಕೊಡ್ತೀನಿ ಅಂದವ್ರೆ ಅದಕ್ಕೆ ವೇಟಿಂಗ್ ಗೈಸ್. ಅದು ಬಿಲ್ಲಿಂಗ್ ಆದ ತಕ್ಷಣ ಎತ್ಕೊಂಡು ತಿನ್ಬಿಟ್ವಿ ಒಂದು, ಮತ್ತೆ ಇನ್ನೊಂದು ತಿನ್ವಿ.
ಮಾಡ್ತಾವ್ರೆ ಒಂದ್ ತಿಂತಾ ಇದೀವಿ ಅಷ್ಟು ಹೊಟ್ಟೆ ಹಸಿದಿತ್ತು. ಬೆಳಿಗ್ಗೆ ತಿಂದಿರೋದು 10 ಗಂಟೆ 11 ಗಂಟೆ ನಾನು 12 ಗಂಟೆ. ನೋಡಿ ನಾನು ಇಷ್ಟು ಐಟಮ್ಸ್ನ ತಗೊಂಡು ಬಂದೆ, ಇದೊಂದು ಐಟಮ್ ತಗೊಂಡೆ, ಆದರೆ ಒಂದೇ ಒಂದು ಬಕೆಟ್ ಬಿಟ್ಬಿಟ್ಟು ಬಂದಿದ್ದೀನಿ ಗೈಸ್. ಆದರೆ ಪೇನ್ ಮಾಡಿಲ್ಲ ಅವರು, ಸ್ಕ್ಯಾನರ್ ಇಲ್ಲ, ಇರಿ ಬೇರೆ ತರಿಸ್ಕೊಡ್ತೀನಿ ಅಂತ ಅಂದರು. ನಾನು ಮರ್ತ್ಕೊಂಡೆ ಬಂದ್ಬಿಟ್ಟಿದ್ದೀನಿ, ಇಲ್ಲಿ ಬಂದು ಇಟ್ಬಿಟ್ಟು ಬಂದ್ಬಿಟ್ಟೆ, ಮರ್ತ್ಬಿಟ್ಟು ಬಂದ್ಬಿಟ್ಟೆ ಅಂತಿದ್ದೀನಿ. ಆಮೇಲೆ ನೆನಪಾಯ್ತು. ಏನನ್ನಿಸ್ತಿದೆ ಇಷ್ಟೆಲ್ಲ ನೋಡಿ, ಇನ್ನು ಸ್ಕ್ರೀನ್ ತಗೋಬೇಕು. ಸೊ ಈಗ ನಾನು ದಿಶಾ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಣ್ಣ ಇಲ್ಲ ಅದ್ರ ಮತ್ತೆ ಅಣ್ಣ ದಿಶಾ ಅವ್ರ ಮನೆಗೆ ಹೋಗ್ಲಾ ಅಂತ ಅಂದೆ. ಹ್ಞೂ ಅನ್ಬಿಟ್ಟ. ಹಂಗನ್ನೋನಲ್ಲ, ದಿಶಾ ಮುಂದೆ ಕೂತಿದ್ದಾಳೆ ಹಾಗಾಗಿ ಹ್ಞೂ ಅನ್ಬಿಟ್ಟ. ಇಲ್ಲ ಅಂದರೆ ಅನ್ನೋನು. ಹಾಂ ಹ್ಞೂ ಅನ್ಬಿಟ್ಟ ಅಣ್ಣ. ಹ್ಞೂ ಸರಿ ಆಯಿತು. ಸೊ ಇದನ್ನೆಲ್ಲ ಇವರು ನಾಳೆ ಮಧ್ಯಾಹ್ನ ಊರಿಗೆ ತರ್ತಾರಂತೆ. ಸೊ ನಾನು ಇವಾಗ ನೋಡಿ ಟೈಮ್ ನೋಡಿ 8 ಗಂಟೆ ಆಗಿದೆ. ಈಗ ಹೋದ್ರಂತೂ ಅಷ್ಟೇ ಮುಗೀತಪ್ಪ, ನಿನ್ನೆನೇ ಲೇಟ್ ಆಯಿತು ಅಂತ ಬೈತಾ ಇದ್ರು. ಸೊ ಇವ್ರ ಮನೆಯಿಂದ ಬೆಳಗ್ಗೆ ಎದ್ದು ಹೋಯ್ತೀನಿ. ಇವಳನ್ನ ಇರು ಅಂದರೆ ಇವಳು ಇರಲ್ವಂತೆ, ಇವಳಿಗೇನೋ ಕೆಲಸ ಇದೆಯಂತೆ. ಸೊ ಹಾಗಾಗಿ ನಾನೇ ಅವ್ರ ಮನೆಗೆ ಹೋಗ್ತಿದ್ದೀನಿ. ನೈಸ್, ಸಿಕ್ಕಿದ್ದೆ ಚಾನ್ಸ್ ಈ ಟೈಮಲ್ಲೇ ಕೇಳ್ಕೊಬಿಟ್ಟೆ. ಓಕೆ ಬಾಯ್, ಎಲ್ಲನೂ ಮರೀದೇನೆ, ತಗೋ ಬಾ. ಈಗಳು ನೋಡಿ ಗೈಸ್, ಈಗಳು ನೋಡಿ ಲೈಟ್ ಆನ್ ಮಾಡ್ಕೊತಾಳೆ ನೋಡಿ ಗೈಸ್. ಈಗ ಕಾಣಿಸ್ತಿದ್ದೆ ನೋಡಿ ಗೈಸ್, ಇಲ್ಲಿ ಸ್ಕ್ರೀನ್ ಅಂಗಡಿಗೆ ಬಂದಿದೀವಿ. ಎಲ್ಲಾನು ಮಧುರನ್ನ ಕೇಳಿ ಕೇಳಿ ತಗೋತಾ ಇದೀನಿ. ಸಂಸಾರ ಮಾಡಿದೆ ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲಿಗೋಗಿದ್ರಿ? ನೋಡಿ ಗಾಯ್ಸ್, ನನ್ನ ಫ್ರೆಂಡ್ಸ್ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾಳೆ ನೋಡಿ ಗಾಯ್ಸ್. ಇವಳು ನನ್ನ ನಮ್ದು ನೋಡ್ತಾ ಇರೋದು. ಅಲ್ಲಿ ತೋರ್ಸು ತೋರ್ಸು ತೋರ್ಸು, ಬ್ಯಾಕ್ ಹೋಯ್ತಾಳ ನೋಡಿ. ಜೇಸಸ್ ಫ್ರೆಂಡ್ಸ್ ಚಾನ್ಸ್ ಇಲ್ಲ ನೋಡಿ, ಎಲ್ಲರದು ನಾನು ಹಿಂಗೆ ತೆಗ್ದು ನೋಡ್ತಾ ಇರೋದು. ಹಾಂ ಓಕೆ. ಸೊ ನಾನು ಇವಾಗ ದಿಶಾ ಅವ್ರ ಮನೇಲಿದ್ದೀನಿ ನೋಡಿ. ಚೆನ್ನಾಗಿಲ್ಲ ಮನೆ, ಮನೆ ಚಂದ ಮುಖ್ಯ ಅಲ್ಲ, ಇಲ್ಲಿದೆಯಲ್ಲ ಮನಸ್ಸು. ಡೈಲಾಗು ತುಂಬ ಮನ್ಸು ಮುಖ್ಯ ಗೈಸ್, ಮನೆ ಅರಮನೆ ಇದ್ದಂಗಿದೆ. ಓಕೆ ಗೈಸ್ ನೋಡಿ ಗೈಸ್, ಗೌರ್ಮೆಂಟ್ ಗೌರ್ಮೆಂಟ್ ಕೆಲಸದಲ್ಲಿ ಬೇಡ ಬಿಡಿಗ ಹೇಳಿ ಗೈಸ್, ಕಂಟಿನ್ಯೂ ಮಾಡಿ ಗೈಸ್. ಟೈಮ್ ನೋಡಿ ಗೈಸ್, 12 ಗಂಟೆ ಆಗಿದೆ, ಇನ್ನೂ ಮಲಗಿಲ್ಲ. ನಾನಾದರೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ನೀನೇನು ಮಾಡ್ತಿದ್ಯಾ? ನೀನು ನೋಡ್ತಾ ಇದ್ದೀನಿ. ಓಹೋ, ನನ್ನ ಫೋನಲ್ಲಿ ನನ್ನ ಫ್ರೆಂಡ್ಸ್ ಫೋಟೋ ಎಲ್ಲ ನೋಡ್ತಾ ಇದ್ದಾಳೆ. ಕಣ್ಣೇ ಸಾಗರ್ವಾ, ನಾನು ಎಲ್ಲರದ್ದು ನೋಡಿದ್ದು ನಾರ್ಮಲ್ ಆಗಿ. ಓಕೆ ಫ್ರೆಂಡ್ಸ್, ಆಮೇಲೆ ಅವರೆಲ್ಲ ಈಗ ಅವರೆಲ್ಲ ಜೇಸಿ ಸರ್ ಎಲ್ಲ ಮೇಲೆ ಸ್ವಲ್ಪ ಕೆಳಗೆ ಬನ್ನಿ. ಓಕೆ ಓಕೆ ಕೂಲ್, ಓಕೆ ಕೂಲ್ ಗೈಸ್, ಬಾಯ್, ಗುಡ್ ನೈಟ್, ಮಲ್ಕೋತೀನಿ, ಬೆಳಗ್ಗೆ ಸಿಗ್ತೀನಿ, ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಊರಿಗೆ ಬಂದೆ ನೋಡಿ, ನಮ್ಮ ಮನೆ ಹಿಂದೆ ನಿಂತ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗಡೆ ಯೂಟ್ಯೂಬ್ ಚಾನಲ್, ದೇಶರೇಖೆ ವ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ಸೊ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್.